ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಇವತ್ತು 49ನೇ ಜನ್ಮದಿನ. ಕರುನಾಡಿನಲ್ಲಿ ಅಪ್ಪು ಇಲ್ಲದೆ ಎರಡನೇ ಜನ್ಮದಿನಾಚರಣೆಯನ್ನು ಅಭಿಮಾನಿಗಳು ರಾಜ್ಯದಾದ್ಯಂತ ಆಚರಿಸ್ತಾ ಇದ್ದಾರೆ. ಅಪ್ಪು ಸಮಾಧಿಯ ದರ್ಶನವನ್ನ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಪಡೆಸಿದಿರುವಂಥದ್ದು. ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಅಪ್ಪು ಇಲ್ಲದೆ ಅಪ್ಪುವಿನ ಎರಡನೇ ಹುಟ್ಟುಹಬ್ಬ. ಕರ್ನಾಟಕದಾದ್ಯಂತ ಅಪ್ಪು ಸ್ಮರಣೆ ಆಗ್ತಾ ಇದೆ. ಕಂಠೀರವ ಸ್ಟುಡಿಯೋ ಬಳಿ ಅಪ್ಪು ಸಮಾಧಿಯ ದರ್ಶನವಂತ ಪಡೆಯೋದಕ್ಕೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಸ್ವಲ್ಪ ದಿನ ಅಷ್ಟೇ ಬಾಕಿ ಇರುವಾಗ ಕಡೆಯ ವರ್ಷವೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗ್ತಾರೆ. ಸೊ ಅಪ್ಪು ಇಲ್ಲದೆ ಮೊದಲೇ ಹುಟ್ಟು ಹಬ್ಬ. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೂಡ ಆಚರಿಸ್ತಾರೆ. ಈಗ ಎರಡನೇ ಹುಟ್ಟು ಹಬ್ಬ ಅಪ್ಪು ಇಲ್ಲದೆ ಆಚರಿಸ್ತಾ ಇರುವಂಥದ್ದು. ಅಭಿಮಾನಿಗಳ ದಂಡೆ ಕಂಠೀರವ ಸ್ಟೇಡಿಯಂ ಹತ್ರ ಹರಿದು ಬರ್ತಾ ಇರುವಂಥದ್ದು. ಏನು ಮಾತಾಡೋದು, ಕಣ್ಣೀರೇ ಬರುತ್ತೆ. ಏನು ಮಾತಾಡೋದು ಹೇಳ್ರಿ ನೋಡಿ, ನಮ್ಮ ಕಷ್ಟ. 7 ಗಂಟೆಗೆ ಬಂದು ಏನು ಅನ್ನಿಸ್ತದೆ, ಆ ಬೇಜಾರು ಹಳ ಬರುತ್ತೆ ಅಷ್ಟು. ಏನು ಮಾಡೋದು, ಇನ್ನೂ ಇರಬೇಕಾಗಿತ್ತು, ಅವ್ರು ಇನ್ನೂ ಇರಬೇಕಾಗಿತ್ತು. ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ರು, ಅಂಥವ್ರನ್ನ ದೇವ್ರಿಗೆ ಮಡಗಲ್ಲ. ಏನು ಮಾಡೋದು, ಅಲ್ಲಿಂದ ಕಷ್ಟಪಟ್ಕೊಂಡು ಓಡಿ ಬಂದು ನೋಡ್ಬಿಟ್ಟು ಹೋಗೋಣ ಅಂತ. ಯಾರು ನಾವು ಇದು ಕೆಂಗೇರಿಯಿಂದ ಬಂದು ಏನು ಮಾತಾಡೋದು, ಕಣ್ಣೀರೇ ಬರುತ್ತೆ. ಏನು ಮಾತಾಡೋದು ಹೇಳ್ರಿ ನೋಡಿ, ನಮ್ಮ ಕಷ್ಟ. 7 ಗಂಟೆಗೆ ಬಂದು ಏನು ಅನ್ನಿಸ್ತದೆ, ಆ ಬೇಜಾರು ಹಳ ಬರುತ್ತೆ ಅಷ್ಟು. ಏನು ಮಾಡೋದು, ಮಾತು ಸತ್ಯ. ಒಬ್ಬರ ಹಾಗೆ ಮತ್ತೊಬ್ಬರಿರುವ ವೈಶಿಷ್ಟ್ಯ ಅಂದರೆ ಇವತ್ತು ನೋಡಿದಾಗ ಆಯಿತು. ನೀನೆಯೋ ವೀರಬಬ್ರ ವಾಹನ, ಮಣಿಪುರದ ಅರಸು, ತುಂಬಿದ ಸಮಯದಲ್ಲಿ ನಮ್ಮ ಊರ ಮುಂದೆ ಏನು ಹೇಳಿದೆ, ನಿಮ್ಮ ಚಿಕ್ಕ ಅಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಅಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಟಿದ್ದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿ ನಮಗೆ ಕನಿಕರವಾಗುವುದು. ಪ್ರಾಣಭೀತಿಯಿಂದ ತಲೆ ಬಗ್ಗಿಸಿದವರನ್ನು ತಲೆಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇವೆ, ಮೇಲೆ ಹೇಳು. ಪ್ರಾಣಭೀತಿಗಾಗಿ ಹೆದರಿ ರಕ್ಷಣೆಯನ್ನು ಬಿಡಲು ತಲೆಯನ್ನು ತಗ್ಗಿಸಲಿಲ್ಲ. ಜನ್ಮ ಕೊಟ್ಟ ತಂದೆಯ ಚರಣಾಧಾರಗಳಿಗೆ ಭಕ್ತಿಯಿಂದ ತಲೆ ಬಗ್ಗಿಸಿ ಶರಣಾಗದನ ತಂದೆ. ಯಾರು ನಿನ್ನ ತಂದೆ? ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ, ಗಾಂಡವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿಯೂವನ್ನು ಪಡೆದ ಈ ಗಂಡುಗಳಿ ಪಾರ್ಥ. ಹೇಳಿದ ಈ ವಿಚಿತ್ರವಾದ ಮಾತುಗಳನ್ನು ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು ಇವನ ತಂದೆಯಂತೆ. ತಂದೆ ಏನೀ ಆಕ್ರೋಶ, ಏನೀ ಅಪಹಾಸ್ಯ ನನಗೆ? ಇದೇನು ಹುಕ್ಕಿ ಬರುತ್ತಿರುವ ಪುತ್ರವಾತ್ಸಲ್ಯಕು? ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಲಿಲ್ಲವಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೋ ಅಲ್ಲ. ನೀನು ನನ್ನನ್ನು ತಂದೆ ಎಂದೆಯಲ್ಲ, ಅದಕ್ಕೆ ನೀವೇ ನನ್ನ ತಂದೆ ಅನ್ನಿಸುತ್ತೆ. ನನ್ನ ತಾಯಿಯಿಂದ ತಿಳಿದ ಬಳಿಕ ನಿಮ್ಮ ಪಾದದರ್ಶನಕ್ಕಾಗಿ ಓಡೋಡಿ ಬಂದೆ. ತಾಯಿ ಯಾರು ನಿನ್ನ ತಾಯಿ? ಏನು ರಂಬೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮೇನೆ? ಶಾಂತಂ ಪಾಪಂ, ಶಾಂತಂ ಪಾಪಂ. ಶ್ರೀಹರಿ ಶ್ರೀಹರಿ, ಪರಮ ಪತಿರ್ವತಿಯಾದ ನನ್ನ ತಾಯಿನ ರಂಬಾ ಊರ್ವಶಿಯರು ಹೋಲಿಸ್ತೀರಾ? ಈ ಮಾತು ನಿಮ್ಮ ಬಾಯಿಂದ ಬರಬಾರದು. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ನ್ಯಾಯ ನೀತಿ ಸತ್ಯ ಧರ್ಮನೇ ನನ್ನ ಉಸಿರು ಅಂತ ಇರೋ ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರಬಾರದು. ಆ ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯತೆ ನನಗೆ ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ಅಮ್ಮ ಅಮ್ಮ, ನೋಡಿದೆ ಆ ತಾಯಿ, ಇಷ್ಟು ವರ್ಷ ನನ್ನ ಜನ್ಮ ರಹಸ್ಯವನ್ನು ಮುಚ್ಚಿಟ್ಟಿದ್ದ ಪ್ರತಿಫಲ ಎಂಥ ಅಗ್ನಿ ಪರೀಕ್ಷೆಗಾಗಿದೆ. ಮಹಾವೀರ, ನೀವು ಮಣಿಪುರಕ್ಕೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆಯಾಗಿದ್ದು, ನನ್ನ ಜನ್ಮಕ್ಕೆ ಕಾರಣಕರ್ತರಾಗಿದ್ದು ಒಂದೂ ಜ್ಞಾಪಕ ಕೆಳವೆ. ನಿಜವಾಗಲೂ ಇದ್ರೆ ತಾನೆ ಯಾವ ಮಣಿಪುರ, ಯಾವ ಚಿತ್ರಾಂಗದೆ, ಯಾವ ಗಾಂಧರ್ವ ವಿವಾಹ? ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಥಿಗಳನ್ನು ಸದೆಬಡಿದು ರಣರಂಗವನ್ನೇ ಹಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ವೀರ ಸ್ವರ್ಗವನ್ನು ಪಡೆದು ಆ ಸುಭದ್ರಾನಂದನ ವೀರ ಅಭಿಮನ್ಯು
ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗ ಅನ್ನೋ ಸತ್ಯ ತಿಳಿದಿದ್ದರೆ 18 ದಿವಸ ನಡೀತಾಡೋ ಈ ಮಹಾ ಕುರುಕ್ಷೇತ್ರ ಯುದ್ಧ ಕೇವಲ 8 ದಿವಸದಲ್ಲಿ ಪೂರ್ತಿ ಮಾಡಿ ಪಾಂಡವರ ಕೀರ್ತಿನ ಬೆಳಗ್ತಾ ಇದ್ದ ಈ ನಿಮ್ಮ ಮಗ. ಮಾತು ಮಾತು ನನ್ನ ಮಗ ನನ್ನ ಮಗ ಅಂತ ಯಾಕೆ ಹೇಳ್ತೀಯ? ಹೋಗಿ ನಿಮ್ಮ ತಾಯಿನ ಕೇಳು, ನಿನಗೆ ಜನ್ಮ ಕೊಟ್ಟ ನಿಮ್ಮಪ್ಪ ಯಾರು? ಇದೇ ಮಾತನ್ನು ಬೇರೆ ಯಾರಾದರೂ ಮಾತಾಡಿದರೆ ಅವರ ಹೃದಯ ನಮಗಿದ್ದು ರಣಚಂಡಿ ಗೌತಮನನ್ನು ಕೊಡುತ್ತಿದ್ದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣ ಪರಮಾತ್ಮನ ಆಪ್ತರು, ಆ ಗೌರವಕ್ಕೋಸ್ಕರವಾಗಿ ತಮ್ಮಲ್ಲಿ ಕೈಜೋಡಿ ಬೇಡಿಕೊಳ್ಳುತ್ತೀನಿ. ನನ್ನ ತಾಯಿ ಅಗ್ನಿ ಇಷ್ಟೇ ಪವಿತ್ರಳು, ಅವರಿಗೆ ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿ, ನಮ್ಮನ್ನು ಕೃತಾರ್ಥನನ್ನು ಛೀ ದೂರ ಸರಿ, ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಲೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕೊದೆಯನ್ನು ಬಿಚ್ಚದೆ ಬಿಲ್ಲಿಗೆ ಹೆದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರವನ್ನು ಕೊಡುತ್ತಿದ್ದೆ. ಲಜ್ಜೆಗೆಟ್ಟ ಹೇಡಿಯಂತೆ ಬಂದು ಕಾಲು ನಡೆಯಬೇಕಾದರೆ ನೀನು ಜೋರಣಿಯ ಮಗನೇ ಇರಬೇಕು. ಜೋರಣಿಯ ಮಗ ಬೋರ್ಗರೆದು ಹುಕ್ಕಿ ಬರುತ್ತಿರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡಿಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬಡಸಿಡಿಲ ಬಡಿತವನ್ನು ಮರಿಯ ಮುಷ್ಟಿಯಿಂದ ಹಿಡಿಯಬಲ್ಲೆ. ಆದರೆ ಈ ಮಾತು ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದಬ್ಬಿಸಿದೆ. ಮಾತೃದೇವತೆಯ ಪಾತಿರ್ವತ್ಯಕ್ಕೆ ಮಸಿ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡು ನಿನ್ನ ರಕ್ಷಣೆಗೋಸ್ಕರವಾಗಿ ತ್ರಿನೇತ್ರ ಹುರಿಗಂಡೆಯ ತೆರೆಯಲ್ಲಿ ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬಂದರು. ನಿನ್ನ ಸತ್ತಿನ ಮಾತಿಗೆ ತಕ್ಕ ಉತ್ತರವನ್ನು ಹೇಳಿ ನಿನ್ನ ರುಣ್ಣ ಮುಂಡವನ್ನು ತುಂಡರಿ ಚಂಚಾಡದೆ ಹೋದರೆ ನಾನು ಚಿತ್ರಾಂಗನೇ ಮಗ ಬಬ್ರುವಾಹನನಲ್ಲ, ಬಬ್ರುವಾಹನನಲ್ಲ. ಅಪ್ಪು ಭಾಸ್ಕರ್, ಅಪ್ಪು ಭಾಸ್ಕರ್, ಅಪ್ಪು ಭಾಸ್ಕರ್. ನನ್ನ ಹೆಸರು ಭೈರಪ್ಪ ನಾಯ್ಕ. ನಾವು ಬಿಟಿಎಂ ಅಡಿವಾಳ. ಎಸ್ ಕಂಠೀರ್ವ ಸ್ಟುಡಿಯೋ ಬಳಿ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ 49ನೇ ಜನ್ಮದಿನ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅಪ್ಪು ಇಲ್ಲದೆ 2ನೇ ವರ್ಷದ ಜನ್ಮ ದಿನಾಚರಣೆ, ಇನ್ನೂ ಕೂಡ ಅಪ್ಪು ಸಮಾಧಿ ಬಳಿ ಜನಸಾಗರವೇ ದೌಡಾಯಿಸ್ತಾ ಇದೆ. ಬೆಂಗಳೂರಿನ ಅಥವಾ ರಾಜ್ಯದಾದ್ಯಂತ ಅನೇಕ ಕಡೆ ಅನೇಕ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.